ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಜೊತೆ ದೊಡ್ಡ ಗಣೇಶ್ ಅವರು ಇದ್ದಾರೆ. ದೊಡ್ಡ ಗಣೇಶ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಕೂಡ, ನಮ್ಮ ಭಾರತವನ್ನು ಪ್ರತಿನಿಧಿಸಿದವರು. ಹಾಗೆ ರಣಜಿಯಲ್ಲಿ ಅತ್ಯದ್ಭುತವಾಗಿ ಬೌಲಿಂಗ್ ಮಾಡಿ ನಮ್ಮ ಕರ್ನಾಟಕವನ್ನು ರಣಜಿಯ ಟಾಪ್ ನಲ್ಲಿ ಇಟ್ಟಿಸಿದವರು. ದೊಡ್ಡ ಗಣೇಶ್ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮಸ್ಕಾರ. ಸೊ ನಾನು ಇದು ಕನ್ನಡಿಗರು ಯುಕೆ ಹಾಗೂ ಕೆ ಯು ಕೆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಿಮಗೆ ಧನ್ಯವಾದ ಹೇಳಬೇಕು. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕರೆ ಮಾಡಿದಾಗ ಹೇಳಿದೆ, ನಮ್ಮ ಇಲ್ಲೊಂದು ಕನ್ನಡಿಗರದ ಒಂದು ಕೂಟ ಇದೆ, ಅದರಲ್ಲಿ ನಾವು ಕ್ರಿಕೆಟ್ ಅನ್ನ ಏನು ಸಮ್ಮರ್ ಕ್ರಿಕೆಟ್ ಲೀಗ್ ಮಾಡ್ತಾ ಇದೀವಿ, ಅದಕ್ಕೆ ನೀವು ಮುಖ್ಯ ಅತಿಥಿಗಳಿಗೆ ಬನ್ನಿ ಅಂತ ಅಂದು ಆ ಸಮಯ ಆ ಟೈಮ್ನಲ್ಲಿ ಇಂಡಿಯಾ T20 ವರ್ಲ್ಡ್ ಕಪ್ ಫೈನಲ್ ಇರೋದ್ರಿಂದ ನೀವು ಕಾರಣಾಂತರಗಳಿಂದ ಆ ಟೈಮ್ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ಎಕ್ಸಿಬಿಷನ್ ಮ್ಯಾಚ್ ಕೂಡ ಆಡಿದ್ವಿ. ನಿಮ್ಗೆ ಏನ್ ಅನಿಸ್ತಾ ಇದೆ, ಹೆಂಗೆ ಇದೆಲ್ಲ ನಮ್ಮ ಕನ್ನಡಿಗರದ ಒಂದು ಇದು ಒಂದು ಕೂಟದ ಒಂದು ಕ್ರಿಕೆಟ್ ಇದೆಲ್ಲ ನಡೀತಾ ಇರೋದು? ನೋಡಿ, ತುಂಬಾ ನನಗೆ ಹೆಮ್ಮೆ ಅನಿಸ್ತಾ ಇದೆ ಗಣವರೇ. ಇವ್ ಕನ್ನಡಿಗರು UK ಇವತ್ತೇನು ನನಗೊಂದು ಆಹ್ವಾನ ಕೊಟ್ರ, ಅವತ್ತೇನು 30ನೇ ತಾರೀಕು ಒಂದು ಫೈನಲ್ಗೆ ಮುಖ್ಯ ಅತಿಥಿಯಾಗಿ, ಅವತ್ತು ಏನಂದ್ರೆ ವರ್ಲ್ಡ್ ಕಪ್ ಫೈನಲ್ ಇತ್ತು, ನಂದು ಟಿವಿ ಶೋಸ್ ಇತ್ತು, ಟಿವಿನ ಇಂದು ಶೋ ಇದ್ದಿದ್ದರಿಂದ ನನಗೆ ಬರೋಕ್ಕಾಗಿಲ್ಲ, ನನಗೆ ಕ್ಷಮಿಸಿ. ಅದಲ್ಲದೆ ಇವತ್ತು ನಾನು ಬಂದರೆ ಇವತ್ತು ನನಗೋಸ್ಕರ ನೀವು ಒಂದು ಏನಂದ್ರೆ ಈಗ ಹೇಳ್ತೀರಿ ಒಂದು 220 ವರ್ಷದ ಒಂದು ಕ್ರಿಕೆಟ್ ಇರೋವಂಥ ಹಿಸ್ಟ್ರಿ ಆ ಒಂದು ಕ್ಲಬ್ಬಲ್ಲಿ ಇಲ್ಲಿ ನಮ್ಮನ್ನ ಕರೆದು ಕನ್ನಡಿಗರು ಎಲ್ಲ ಬಂದು ಒಂದು ಒಂಥರ ಇದನ್ನ ನಾವೇನು ಹೇಳ್ತೀವಿ, ಇದು ಕನ್ನಡ ರಾಜ್ಯೋತ್ಸವ ಮುಂದೆ ಇದೆ, ಅದಕ್ಕೆ ನಮ್ದು ಪ್ರಿಪರೇಷನ್ ಮಾಡ್ತಾ ಇದೀವಿ. ಇದು ಇಲ್ಲಿ ಏನಂದ್ರೆ 10,000 ಕನ್ನಡಿಗರು ಇದಾರೆ ಇಲ್ಲಿ, ಅವರೆಲ್ಲ ಒಟ್ಟಾಗಿರಿ, ಒಂದು ಫ್ಯಾಮಿಲಿ ಆಗಿರಿ. ನಾವ್ ಏನ್ ಹೇಳ್ತೀವಿ, ಒನ್ ಫ್ಯಾಮಿಲಿ ಒನ್ ವರ್ಲ್ಡ್, ಕರ್ನಾಟಕ ಒನ್ ಫ್ಯಾಮಿಲಿ ಒನ್ ವರ್ಲ್ಡ್. ಇಲ್ಲಿ ಯಾರ್ಯಾರು ನಾವು UK ಅಲ್ಲಿ ಇದ್ದೀವಿ, ನಾವು ಕರ್ನಾಟಕದಿಂದ ಇರ್ಬೋದು, ಯಾವುದೇ ಭಾಗದಿಂದ ಬಂದ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡಿ. ಹೌದು, ಯಾಕಂದ್ರೆ ಇವತ್ತು ನನಗೆ ಮೊದಲನೇದಾಗಿ ಹೈ ಕಮಿಷನರ್, ಬ್ರಿಟಿಷ್ ಹೈ ಕಮಿಷನರ್ ಇವ್ರು ಕರ್ನಾಟಕದಿಂದ ನಮಗೆ ಹೈಯರ್ ಇದ್ದಾರೆ, ಅವರು ನನಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನನಗೆ ಏನಕ್ಕೆ ಇಲ್ಲಿಗೆ ಬರೋಕ್ಕೆ ಒಂದು ನನಗೆ ಒಂದು ಏನಂದ್ರೆ ನಿಮ್ಗೆ ವೀಸಾ ಬೇಕು, ವೀಸಾ ಪ್ರೋಸೆಸ್ ಬೇಗ ಆಗಬೇಕು. ವೀಸಾ ಕೊಟ್ಟಿದ್ರೆ ಅವ್ರಿಗೆ ನಾನು ನಿಜವಾಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಒಬ್ಬ ಭಾರತದ ಕ್ರಿಕೆಟರ್ ಆಗಿ, ಒಂದು ಟೆಸ್ಟ್ ಕ್ರಿಕೆಟ್ ಆಗಿ, ಮ್ಯಾನೇಜಿಂಗ್ ಕಮಿಟಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ನಾನು ಅಯ್ಯರ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಇವರು ಗಣೇಶ್ ಅವರು ಇದ್ದಾರೆ, ಗಣ ಇದ್ದಾರೆ, ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದಲ್ಲದೆ ಗಣ ಒಂದು ಇವತ್ತೇನು ಈ ಒಂದು ಸ್ಥಾನದಲ್ಲಿ ಅವ್ರನ್ನ ನಿಲ್ಸಿದಿರ ಅಂದ್ರೆ ಒಂದು ನೀವು ಅವ್ರಿಗೆ ಒಂದು ಇತ್ಕೊಂಡಿದ್ದೀರ, ಏನಂದ್ರೆ ಒಂದು ಲೀಡರ್ ಆಗೋ ಒಂದು ಕ್ವಾಲಿಟಿ ಶಿಪ್ಗೆ ಅವ್ರ ನಂಬಿಕೆ ಕಣ್ಣಿಗಳೆಲ್ಲ ಎನ್ಕರೇಜ್ ಮಾಡ್ತಾ ಇದ್ರು. ಅದೇ ರೀತಿ ಅವರು ಕೂಡ 24x7 ಅವರು ನಿಮ್ಗಳಿಗೆಲ್ಲ ಒಂದು ನಿಮ್ಮಲ್ಲೇ ಎಲ್ಲಾರನ್ನೂ ಒಟ್ಟಿಗೆ ತಗೊಂಡು ಎಲ್ಲರಿಗೂ ಫೋನ್ ಮಾಡಿ ಇವಾಗ ಆಡ್ಬೋದಾ ಮ್ಯಾಚು ಇಲ್ವಾ ಏನು ಆ ಥರದ್ದೆಲ್ಲ ಇದು ಮಾಡ್ತಾ ಇದ್ರೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಿಂದ ಯಾರು ಟೆಸ್ಟ್ ಆಡಿದ್ದಾರೆ, ಯಾರು ಒನ್ ಡೇ ಆಡಿದ್ದಾರೆ, ಅವ್ರಗಳಿಗೆಲ್ಲ ನಾವು ಇಲ್ಲಿ ಇಲ್ಲಿ ಕರ್ನಾಟಕದ ಯಾವ ಕ್ಲಬ್ಗಳಿದೆ ಅವ್ರಿಗೆ ಒಂದು ರೆಫರ್ ಮಾಡ್ಬೋದು. ನಾವು ಒಂದು ಏನು ಮಾಡ್ಬೋದು, ಗಣವರು ಏನಾದರೂ ಬೆಂಗಳೂರಿಗೆ ಬಂದರೆ ಇಲ್ಲಿ ಯಾರು ಇಷ್ಟ ಇರೋರು, ನಾನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿಗಳಿದ್ದಾರೆ ಶಂಕರ್ ಅಂತ, ಅವ್ರಿಗೆ ನಾನು ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದೇ ರಘು ರಾಂಬಟ್ ಲೆಫ್ಟ್ ಹೌನ್ ಸ್ಪಿನ್ನರು ಇಂಡಿಯಾಗೆ ಆಡಿದ್ದಾರೆ, ಅವ್ರನ್ನೂ ಕೂಡ ಅಧ್ಯಕ್ಷರಾಗಿದ್ದಾರೆ ಇವತ್ತು, ಅವರು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇನ್ನೊಂದು, ಇವತ್ತು ಕರ್ನಾಟಕದಲ್ಲಿ ಏನಾದರೂ ಕ್ರಿಕೆಟ್ದು ಇನ್ನೂ ಇವತ್ತು ಉಸಿರಾಡ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತ ಲೆಜೆಂಡ್ ಬ್ರಿಯೇಶ್ ಪಟೇಲ್ ಇದ್ದಾರೆ. ಅವ್ರು ಇವತ್ತು ಏನಂದ್ರೆ ಇವಾಗ 70 ವರ್ಷ ಆಗಿರಂದ್ರೆ ಎಸ್ ಅವ್ರ ಲೋಧಾ ಕಮಿಟಿಯಿಂದ ಅವರು ಸೆಕ್ರೆಟರಿ ಮಾಡೋಕ್ಕಾಗಲ್ಲ, ಆದರೂ ಕೂಡ ಅವರು ಏನು ಶಕ್ತಿ ಮರಿ ಇವತ್ತು ಕ್ರಿಕೆಟ್ಗೆ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕರ್ಕೊಂಡು ಒಂದು MOU ಮಾಡೋಣ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಇಲ್ಲಿ ಬರೋದು, ನಾವು ಅಲ್ಲಿ ಹೋಗೋದು. ಹೌದು, ಆ ಥರದ್ದು ಏನಂದ್ರೆ ನಾವು ಕರ್ನಾಟಕದಿಂದ Under-14, Under-16 ಅವ್ರ ಫಾರ್ಮ್ ಬರಲಿ, ಅದಾದ್ಮೇಲೆ ನೀವು ಕೂಡ ಅಲ್ಲಿ ಬನ್ನಿ, ಅದು KSA ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗೆ ಗ್ರೌಂಡ್ ಆಗಿರ್ಬೋದು, ಏನೇ ಸಲಹೆಗಳು ಬೇಕು ಇದು ನಿಮ್ಗೆ ಇದು ಅಕಾಡೆಮಿಯಿಂದ ಅದನ್ನು ಕೂಡ ನಾನು ಇವತ್ತು ನಮ್ಮ ಮ್ಯಾನೇಜಿಂಗ್ ಕಮಿಟಿ ಮೀಟಿಂಗ್ ಇರುತ್ತೆ, ಒಂದು ನೀವು ಕನ್ನಡ ಸಂಘದ ಬರ್ಗ ಒಂದು ಲೆಟರ್ ಕೊಟ್ಟರೆ ಅದನ್ನ ತಗೊಂಡೋಗಿ ನಾನು ಅಲ್ಲಿ ಕೊಡ್ತೀನಿ. ಆಮೇಲೆ ಗಣವರು ಬಂದಾಗ ನೀವು ಯಾರು ಬರ್ತೀರಾ, ನೀವು ಏನಿದೆ ಯಾರು ನಿಮ್ದು ಟೀಮ್ ಇದೆ ಕನ್ನಡಿಗರು UK ಅವರು ನೀವು ಬಂದು ನೀವೇ ಫಿಸಿಕಲಿ ಅವ್ರಿಗೆ ಇದು ಮಾಡಿ ನಿಮ್ಮ ಲೆಟರ್ ಖಂಡಿತವಾಗಿ ಮಾಡ್ತೀವಿ ಸರ್. ನಾನು ಒಂದು ನಾವು ಹೇಳೋದು ಕೇಳೋದು ಕೆಲವೊಂದು ಕ್ವಶನ್ ನೀವು ಆಲ್ರೆಡಿ ಆನ್ಸರ್ ಮಾಡಿದ್ವಿ. ನನಗೆ ನಿಜ ಹೇಳ್ಬೇಕಂದ್ರೆ ಇವತ್ತು ಹೆಮ್ಮೆ ಮತ್ತು ಗೌರವ ಆಗ್ತಾ ಇದೆ ನಮಗೆ. ನಮ್ಮ ಫಸ್ಟ್ ಟೈಮ್ ನಮ್ಮ ಒಂದು ಈ ಒಂದು ನಮ್ಮದು ಕೌಂಟಿ ಚಿಕ್ಕ ಗ್ರೌಂಡಲ್ಲಿ ನಾವು ಹೇಳ್ತಾ ಇದ್ದೇವೆ, 200 ಇಯರ್ಸ್ ಹಿಸ್ಟ್ರಿ, ಪ್ರತಿಯೊಂದು ಗ್ರೌಂಡಲ್ಲೂ ಹಿಸ್ಟ್ರಿ ಇದೆ ಇಲ್ಲಿ, ನೀವೇ ಕೂಡ ಆಡಿದ್ದೀರಾ ಇಲ್ಲಿ ಮುಂಚೆ. ಸೊ ಹಾಗಾಗಿ ನಮಗೆ ಕನ್ನಡಿಗರದ ಒಂದು ಟೀಮ್ ಇಟ್ಕೊಂಡು ನಾವು ಇಲ್ಲಿ ಬಂದು ಕನ್ನಡದಲ್ಲಿ ಮಾತಾಡಿ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಲ್ಲ, ಅದು ನಿಜವಾಗ್ಲೂ ಮರೆಯಲಾಗದ ಕ್ಷಣ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ದೊಡ್ಡ ಗಣೇಶ್ ಅವರೇ, ನಮಗೆ ನಿಮ್ಮಂತ ಮೆಂಟರ್ಸ್ ಮತ್ತು ಅಡ್ವೈಸರ್ಸ್ ಬೇಕು. ಸೊ ನಾನು ನಮ್ಮ ಕನ್ನಡಿಗರು UK ಪರವಾಗಿ, ಕನ್ನಡ KUK ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ನಾನು ನಿಮಗೆ ಹೃದಯಾಂತರದಿಂದ ಆಳದಿಂದ ಹೇಳ್ತಾ ಇದ್ದೀನಿ, ನಮ್ಮ ಅಡ್ವೈಸರ್ ಆಗಿ ಮೆಂಟರ್ ಆಗಿ ಖಂಡಿತವಾಗಿ. ನನಗೆ ಏನಂದ್ರೆ, ನನಗೆ ಕನ್ನಡ ಅಂದ್ರೆ ನನಗೆ ಇವತ್ತು ನನಗೆ ಒಂದು ಹೆಮ್ಮೆ ಇದೆ. ಒಬ್ಬ ಕರ್ನಾಟಕದವನಾಗಿ ಭಾರತಾಂಬೆಯ
ನಂದು ನನ್ನ ತಾಯಿ ಅವ್ರ ಹೊಟ್ಟೆಯಲ್ಲಿ ನಾನು ಜನಿಸಿ, ಅದೇ ರೀತಿ ನನ್ನ ಶ್ರೀಮತಿ ಇದ್ದಾರೆ, ಅವರು ನೀತು, ಅವ್ರದ್ದು ನನಗೆ ಬೆಂಬಲ ಇದೆ, ನನ್ನ ಮಕ್ಕಳದು. ಅದರಿಂದ ನನಗೆ ಅವರಿಂದ ನಾನು ಇಲ್ಲಿ ಬರೋಕ್ಕಾಯ್ತು. ಇಲ್ಲಿ ಬಂದಮೇಲೆ ನನಗೆ ಫಸ್ಟು ಇಲ್ಲಿ ಬರೋಕ್ಕೆ ನನಗೇನೆ ಫ್ಲೈಟಿಂದ ಇಳಿದ ತಕ್ಷಣ ನನಗೆ ಇಲ್ಲಿ ನಿಮ್ಮ ರವಿಯವರು ಅವರು ಬಂದು ನನಗೆ ಏರ್ಪೋರ್ಟಿಂದ ರಿಸೀವ್ ಮಾಡಿದ್ರು. ಅವಾಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಇಲ್ಲಿ ಬಂದಮೇಲೆ ನಮಗೆ ಇರೋಕ್ಕೆ ಜಾಗಗಳಿದೆ, ಪಂಚತಾರ ಹೋಟೆಲ್ಗಳಿದೆ, ಎಲ್ಲೇ ಇರ್ಬೋದು. ಬಟ್ ನಮ್ಮ ಕನ್ನಡದವ್ರ ಮನೇಲಿ ಇರೋದು ಅದು ಇಂಪಾರ್ಟೆಂಟ್. ಇವರು ವೀಣಾ ಅವರು, ಅವರು ಕೂಡ ತುಂಬ ಒಂದು ಒಳ್ಳೆ ಮಹಿಳೆ. ನನ್ನ ಅಕ್ಕನ ಸ್ಥಾನದಲ್ಲಿ ನಮಗೆ 3 ದಿವಸ ಅವ್ರ ಮನೇಲಿದ್ದೆ, ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ನಮಗೆ ಫ್ರೀಡಮ್ ಕೊಟ್ಟರು. ಅದೇ ರೀತಿ ಅಕ್ಷಯ್ ಅಂತ ಒಂದು ಒಳ್ಳೆ ಹುಡುಗ, ದಾವಣಗೆರೆ ಹುಡುಗ, ಅವನು ಕೂಡ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ. ಅವರಿಂದ ನನಗೆ 2 ದಿವಸ ಒಳ್ಳೆ ಸ್ಟೇ ಇತ್ತು, ಅದರಿಂದ ಕಂಫರ್ಟಬಲ್ ಆಗಿದ್ದೆ. ಅದರಿಂದ ಬಂದು ಈ ಒಂದು ಮ್ಯಾಚ್ ಆಡಿದ್ದೀನಿ. ಅವ್ರಿಗೂ ಕೂಡ ಅವರೊಬ್ಬ ಲೇಡಿ ಆಗಿ ಅವ್ರಿಗೆ ನಮ್ಗೆ ಒಂದು ಅವಕಾಶ ಕೊಟ್ಟರು ಅವ್ರ ಮನೇಲಿ ಇರೋಕ್ಕೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಇವತ್ತಿನ ಮ್ಯಾಚಲ್ಲಿ ಮಳೆ ಬರ್ತಾ ಇತ್ತು, ಎಲ್ಲ ಮನೆ ಹೋಗೋಣ ಆಗಲ್ಲ ಆಗಲ್ಲ ಅಂತ ಅಂತಿದ್ರು. ಆದ್ರೂ ಕೂಡ ನೋಡಿ, ಅವತ್ತು ಯಾವತ್ತು ಬಿಲೀವ್ ಮಾಡ್ಬೇಕು. ನಾವಿವತ್ತು ಬಿಲೀವ್ ಮಾಡಿದೀವಿ. ಇವತ್ತೊಂದು ಸೂರ್ಯನ ಯಾವತ್ತು ನಾವು ಏನೋ ಇಲ್ಲಿ ನಾವು ನಂಬಬೇಕು. ನಾವು ನಮ್ಮ ಕೈಲಿ ಇಲ್ಲ, ಅದು ಏನ್ ಬೇಕಾದಾಗುತ್ತೆ, ಸೂರ್ಯ ಹುಡ್ತಾನೆ, ಸೂರ್ಯ ಮುಳುಗ್ತಾನೆ, ಅದು ನಮ್ ಕೈಲಿಲ್ಲ. ಬಟ್ ಅದು ಸೂರ್ಯ ಇವತ್ತು ಇದ್ರಿಂದ ನಾವು ಮ್ಯಾಚ್ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಎಂಡ್ ಆಫ್ ದ ಡೇ ಆಯ್ತು, ಬೇರೆ ಟ್ರೈ ಆಯ್ತು, ಸೂಪರ್ ಎಂಜಾಯ್ ಮಾಡಿದೀವಿ. ಇವತ್ತು ಕಾಮೆಂಟ್ರಿ ಕೂಡ ಮಾಡಿದ್ವಿ, ಕರೆಕ್ಟ್. ಇವಾಗ ಏನ್ ಮಾಡ, ಇವಾಗ ಎಲ್ಲಾರು ಬಂದಿದಾರೆ ಇಲ್ಲಿ. ಇವಾಗ ಮ್ಯಾಚ್ ಆದ್ಮೇಲೆ ಏನ್ ಮಾಡ್ತೀವಿ, ಇಂಗ್ಲಿಷ್ ಕಲ್ಚರ್ ಇರುತ್ತೆ. ಆಮೇಲೆ ಅವಾಗ ಎಲ್ಲ ಹುಡುಗ ಕುತ್ಕೊಂಡು ಒಂದು ನೀರ್ ಕುಡಿಯೋದಿರ್ಬೋದು, ಒಂದು ಏನೋ ಸಾಫ್ಟ್ ಡ್ರಿಂಕ್ ಕುಡಿಯೋದಿರೋದು ಇರುತ್ತೆ. ಅಲ್ಲೋಗಿ ನಾವ್ ಎಂಜಾಯ್ ಮಾಡೋಣ, ವೇಟ್ ಮಾಡ್ತಾ ಇರ್ತಾರ. ನಿಜವಾಗ್ಲೂ ಕೂಡ ನಾನು ಗಣಪತಿ ಭಟ್ ನನ್ನ ಧನ್ಯವಾದಗಳು ಹೇಳ್ತೇನೆ. ಕ್ರಿಕೆಟ್ಗೆ ನಾನು ಸಾಯೋವರೆಗೂ ಏನಾದ್ರೂ ಇದ್ರೆ ನಾನು ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ. ನಾನೊಂದು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ. ಕೃತಜ್ಞತೆಗಳು, ಚಿರಋಣಿ ನಾವು. ಸೊ ಎಲ್ಲರ ವತಿಯಿಂದ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ, ಹಾಗೆ ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.